हेलो फ्रेंड्स, वेलकम टू स्पर्धा चैंपियन। फ्रेंड्स, नानु जनवरी 2 2021 मोस्ट इंपोर्टेंट करेंट अफेयर्स बगे डिस्कशन मार्तीनी। नीवेनादरू फर्स्ट टाइम नम चानल ना विजिट मार्तिद्रे नम चानल ना सब्सक्राइब मारी, हागे नम एल्ला वीडियोगळ नोटिफिकेशन गागी बेल आइकन मेले क्लिक मारी। तानसेन समन प्रशस्ति यारिगे नीडलागिदे? फ्रेंड्स, इदक्के करेक्ट आंसर ऑप्शन ए पीटी सतीश व्यास। विश्वविख्यात तानसेन संगीतोत्सव मध्यप्रदेश ग्वालियर न बेहत ग्राम डिसेंबर 26 रिंद डिसेंबर 30 2020 भारतीय इतिहास श्रेष्ठ कलाविदर संगीत मेष्ट्रु तानसेन स्मरणार्थ कळेद 94 वर्ष ग्वालियर एमपी संस्कृति इलाके प्रति वर्ष तानसेन संगीत उत्सव आयोजिसलागुत्तदे। बेहत ग्रामवु तानसेन न जन्मस्थळवागिदे। कार्यक्रम अंगवागि ख्यात संतोर आटगार पीटी सतीश व्यास 2020 प्रतिष्ठित तानसेन सम्मान प्रशस्ति प्रदान ಮಾಡಲಾಯಿತು। ಇದಲ್ಲದೆ ಭೋಪಾಲ್ ಮೂಲದ ಸಂಸ್ಥೆ ಅಭಿನವ ಕಲಾ ಪರಿಷತ್ ಗೆ ರಾಜ ಮನಸಿಂಗ್ ತೋಮರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು। 2019-20 ಸಾಲಿನ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆಗೆ ನಿಗದಿ ಮಾಡಿದ ಗಡುವು ಎಷ್ಟು? फ्रेंड्स, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಜನವರಿ 10 2021। 2019-20 ಸಾಲಿನ ಆದಾಯ ತೆರಿಗೆ ವಿವರ ಸಲ್ಲಿಸಲು ನೀಡಿದ್ದ ಗಡುವನ್ನು ಕೇಂದ್ರ ಸರ್ಕಾರ 2021 ಜನವರಿ 10 ರವರೆಗೆ 10 ದಿನಗಳ ಕಾಲ ವಿಸ್ತರಿಸಿದೆ। ಈ ಹಿಂದೆ ಡಿಸೆಂಬರ್ 31 2020 ಕ್ಕೆ ಈ ಗಡುವು ನೀಡಲಾಗಿತ್ತು। ಈ ಗಡು ವಿಸ್ತರಣೆಯು ಯಾವ ವ್ಯಕ್ತಿಗಳ ಖಾತೆಗಳನ್ನು ಲೆಕ್ಕ ಪರಿಶೋಧನೆಗೆ ಒಳಪಡಬೇಕಾಗಿಲ್ಲ ಮತ್ತು ಸಾಮಾನ್ಯವಾಗಿ ಐಟಿಆರ್ 1 ಅಥವಾ ಐಟಿಆರ್ 4 ನಮೂನೆಗಳನ್ನು ಬಳಸಿಕೊಂಡು ತಮ್ಮ ಆದಾಯ ತೆರಿಗೆ ರಿಟರ್ನ್ ಅನ್ನು ಸಲ್ಲಿಸುವವರಿಗೆ ಅನ್ವಯವಾಗುತ್ತದೆ। ತೆರಿಗೆ ರಿಟರ್ನ್ ಸಲ್ಲಿಸಲು ಇದು ಮೂರನೇ ಗಡು ವಿಸ್ತರಣೆಯಾಗಿದೆ। ಮೊದಲ ವಿಸ್ತರಣೆಯನ್ನು ಜುಲೈ 31 ರಿಂದ 2020 ನವೆಂಬರ್ 30 ರವರೆಗೆ ನಂತರ ಡಿಸೆಂಬರ್ 31 2020 ರವರೆಗೆ ವಿಸ್ತರಿಸಲಾಗಿತ್ತು। ಇತ್ತೀಚೆಗೆ ಭಾರತೀಯ ನೌಕಾಪಡೆ ಮತ್ತು ಡಿಆರ್ಡಿಒ ನಡೆಸಿದ ಪರೀಕ್ಷಾರ್ಥ ಪ್ರಯೋಗದಲ್ಲಿ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಮತ್ತು ಅಭಿವೃದ್ಧಿಗೊಂಡ ಏರ್ ಡ್ರಾಫ್ಟ್ ಕಂಟೇನರ್ ಅನ್ನು ಹೆಸರಿಸಿ। ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಸಹಾಯಕ। ಭಾರತೀಯ ನೌಕಾಪಡೆಯು 2020 ಡಿಸೆಂಬರ್ 30 ರಂದು ಗೋವಾದ ಕರಾವಳಿಯಲ್ಲಿ ಸಹಾಯಕ ಎನ್ಜಿ ಪರೀಕ್ಷಾರ್ಥ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿತು। ಸಹಾಯಕ ಎನ್ಜಿ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಮತ್ತು ಅಭಿವೃದ್ಧಿಗೊಂಡ ಏರ್ ಡ್ರಾಫ್ಟ್ ಕಂಟೇನರ್ ಆಗಿದ್ದು ಇದು ನೌಕಾಪಡೆಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ। ಹಾಗೆ ಭಾರತೀಯ ನೌಕಾಪಡೆಯ IL-38SD ವಿಮಾನದಿಂದ रक्षणा संशोधने मत्तु अभिवृद्धि संस्थे सहयोगदल्ली ई परीक्षार्थ प्रयोग नडेसलायितु। के शिवन अवरु याव संस्थेय अध्यक्षरागि अधिकारावधियन्नु जनवरी 2022 रवरेगे 1 वर्षद अवधिगे विस्तरिसिद्दारे। फ्रेंड्स, इदक्के करेक्ट आंसर ऑप्शन बी इसरो। ಇಸ್ರೋದ ಅಧ್ಯಕ್ಷ ಕೆ ಶಿವನ್ ಅವರ ಅಧಿಕಾರಾವಧಿಯನ್ನು 1 ವರ್ಷದ ಅವಧಿಗೆ ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ। 2021 ಜನವರಿ 14 ರಂದು ಅವರ ನಿರ್ವತ್ತಿ ಇದ್ದಿತು। ಇಸ್ರೋ ಅಧ್ಯಕ್ಷ ಮತ್ತು ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯಾಗಿ ಶಿವನ್ ಅವರು 2022 ರ ಜನವರಿ 14 ರವರೆಗೆ ಮುಂದುವರಿಯಲಿದ್ದಾರೆ। ಯಾವ ನಗರದಲ್ಲಿ ಮಲ್ಟಿ ಮಾರ್ಟ್ ಲಾಜಿಸ್ಟಿಕ್ ಹಬ್ ಮತ್ತು मल्टी मार्ट ट्रांसपोर्ट हब स्थापित प्रस्ताव के केंद्र सचिव संपुट अनुमोदन। फ्रेंड्स, करेक्ट आंसर ऑप्शन ए ग्रेटर नोएडा। विविध ट्रंक मूल सौकर्य घटक निर्माण कैगारिके आंतरिक व्यापार इलाके प्रस्ताव के केंद्र सचिव संपुट अनुमोदन। अवगे
ಆಂಧ್ರಪ್ರದೇಶದ ಕೃಷ್ಣಪಟ್ಟಣಂ ಕೈಗಾರಿಕಾ ಪ್ರದೇಶಕ್ಕೆ ಅಂದಾಜು 2,139.44 ಕೋಟಿ ರು, ಹಾಗೆ ಕರ್ನಾಟಕದ ತುಮಕೂರು ಕೈಗಾರಿಕಾ ಪ್ರದೇಶಕ್ಕೆ ಅಂದಾಜು 1,701.81 ಕೋಟಿ ರು, ಹಾಗೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಮಲ್ಟಿ ಮಾಡಲ್ ಲಾಜಿಸ್ಟಿಕ್ ಹಬ್ ಮತ್ತು ಮಲ್ಟಿ ಮಾಡ್ ಟ್ರಾನ್ಸ್ಪೋರ್ಟ್ ಹಬ್ಗೆ ಅಂದಾಜು 3,883.80 ಕೋಟಿ ರುವನ್ನು ವಿನಿಯೋಗಿಸಲಿದೆ. ಭಾರತದ ಮೊದಲ ಪರಾಗಸ್ಪರ್ಶ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಉತ್ತರಾಖಂಡ್. ಭಾರತದ ಮೊದಲ ಪರಾಗಸ್ಪರ್ಶ ಉದ್ಯಾನವನ್ನು ಉತ್ತರಾಖಂಡ ರಾಜ್ಯದ ನೈನಿತಾಲ್ನ ಹಲ್ದ್ವಾನಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಹೊಸ ಪರಾಗಸ್ಪರ್ಶ ಉದ್ಯಾನವನ್ನು ಖ್ಯಾತ ಚಿಟ್ಟೆ ತಜ್ಞ ಪೀಟರ್ ಸ್ಮೆಟಾಸೆಕ್ 29 ಡಿಸೆಂಬರ್ 2020 ಉದ್ಘಾಟಿಸಿದರು. 4 ಎಕರೆ ಪ್ರದೇಶದಲ್ಲಿ ಉತ್ತರಾಖಂಡ ಅರಣ್ಯ ಇಲಾಖೆಯ ಸಂಶೋಧನಾ ವಿಭಾಗವು ಈ ವರ್ಣರಂಜಿತ ಉದ್ಯಾನವನ್ನು ಅಭಿವೃದ್ಧಿಪಡಿಸಿದೆ. ಈ ಉದ್ಯಾನದಲ್ಲಿ 40ಕ್ಕೂ ಹೆಚ್ಚು ಜಾತಿಯ ಚಿಟ್ಟೆಗಳು, ಜೇನುನೊಣಗಳು, ಪಕ್ಷಿಗಳು ಮತ್ತು ಕೀಟಗಳು ಇವೆ. ಫಾಸ್ಟ್ಯಾಗ್ ಕಡ್ಡಾಯ ಬಳಕೆಗೆ ಸರ್ಕಾರ ನೀಡಿರುವ ಗಡುವನ್ನು ಮತ್ತಷ್ಟು ವಿಸ್ತರಿಸಿದೆ. ಈ ಹೊಸ ಡೆಡ್ಲೈನ್ ಏನು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಫೆಬ್ರವರಿ 1, 2021. ರಾಷ್ಟ್ರೀಯ ಹೆದ್ದಾರಿ ಮೇಲಿನ ಎಲ್ಲ 4 ಚಕ್ರದ ವಾಹನಗಳಿಗೆ ಫಾಸ್ಟ್ಯಾಗ್ ಕಡ್ಡಾಯ ಬಳಕೆಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ 2021 ಫೆಬ್ರವರಿ 1 ರವರೆಗೆ ಗಡುವು ವಿಸ್ತರಿಸಿದೆ. ಈ ಹಿಂದೆ 2021 ಜನವರಿ 1 ರಿಂದ ಜಾರಿಗೆ ಬರುವ ಎಲ್ಲ 4 ಚಕ್ರದ ವಾಹನಗಳಿಗೆ ಫಾಸ್ಟ್ಯಾಗ್ ಕಡ್ಡಾಯಗೊಳಿಸುವುದಾಗಿ ಸಚಿವಾಲಯ ಘೋಷಿಸಿದೆ. ಸ್ವಾಯತ್ತ ನ್ಯಾವಿಗೇಷನ್ ಸಿಸ್ಟಮ್ ತಂತ್ರಜ್ಞಾನ ಇನ್ನೋವೇಷನ್ ಹಬ್ ಎಂಬುದು ಸ್ವಾಯತ್ತ ನ್ಯಾವಿಗೇಷನ್ ಸಿಸ್ಟಮ್ಸ್ಗಾಗಿ ಭಾರತದ ಮೊದಲ ಟೆಸ್ಟ್ ಬೆಡ್ ಆಗಿದೆ. ಇದನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಹೈದರಾಬಾದ್. ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಲ್ ನಿಶಂಕ್ ಅವರು 2020 ಡಿಸೆಂಬರ್ 29 ಐಐಟಿ ಹೈದರಾಬಾದ್ನ ಐಐಟಿಯಲ್ಲಿ ತಿಹಾನ್ ಐಐಟಿ ಹೈದರಾಬಾದ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ತಿಹಾನ್ ಐಐಟಿ ಹೈದರಾಬಾದ್ ಸ್ವಾಯತ್ತ ನ್ಯಾವಿಗೇಷನ್ ಸಿಸ್ಟಮ್ ಭಾರತದ ಮೊದಲ ಟೆಸ್ಟ್ ಆಗಿದೆ. ಮಾನವರಹಿತ ವೈಮಾನಿಕ ವಾಹನಗಳು ಮತ್ತು ರಿಮೋಟ್ ಚಾಲಿತ ವಾಹನಗಳಿಗೆ ತಂತ್ರಜ್ಞಾನ ನಾವೀನ್ಯತೆಯ ಹಬ್ ಸ್ವಾಯತ್ತ ನ್ಯಾವಿಗೇಷನ್ ಮತ್ತು ಡೇಟಾ ಸ್ವಾಧೀನ ವ್ಯವಸ್ಥೆಗಳ ಕ್ಷೇತ್ರದಲ್ಲಿ ಅಂತರ್ಶಿಸ್ತೀಯ ತಂತ್ರಜ್ಞಾನಗಳ R&D ಮೇಲೆ ಕೇಂದ್ರೀಕರಿಸುತ್ತದೆ. ಭಾರತದ ಮೊದಲ ಸಾಮಾಜಿಕ ಪ್ರಭಾವ ಬಾಂಡ್ ಅನ್ನು ಪ್ರಾರಂಭಿಸಲು UNDP ಇಂಡಿಯಾದೊಂದಿಗೆ ಇತ್ತೀಚೆಗೆ ಯಾವ ಆಡಳಿತ ಮಂಡಳಿ UNDP ಇಂಡಿಯಾದೊಂದಿಗೆ ಸಹಯೋಗ ಹೊಂದಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಪಿಂಪ್ರಿ ಚಿಂಚ್ವಾಡ್ ಮುನ್ಸಿಪಲ್ ಕಾರ್ಪೊರೇಷನ್ ಪುಣೆ. ಪುಣೆಯ ಪಿಂಪ್ರಿ ಚಿಂಚ್ವಾಡ್ ಮುನ್ಸಿಪಲ್ ಕಾರ್ಪೊರೇಷನ್ ಇತ್ತೀಚೆಗೆ ಭಾರತದ ಮೊದಲ ಸೋಷಿಯಲ್ ಇಂಪ್ಯಾಕ್ಟ್ ಬಾಂಡ್ ರಚಿಸಲು UNDP ಇಂಡಿಯಾದೊಂದಿಗೆ MOU ಸಹಿ ಮಾಡಿದೆ. ಸಾಮಾಜಿಕ ಪರಿಣಾಮ ಬಾಂಡ್, ಫೇ ಫಾರ್ ಸಕ್ಸಸ್ ಬಾಂಡ್ ಅಥವಾ ಪೇ ಫಾರ್ ಸಫಲತೆಯ ಹಣಕಾಸು ಅಥವಾ ಸರಳವಾಗಿ ಸಾಮಾಜಿಕ ಬಾಂಡ್ ಎಂದು ಕರೆಯಲ್ಪಡುವ ಒಂದು ಸಾಮಾಜಿಕ ಬಾಂಡ್ ಮೂಲಭೂತವಾಗಿ ಸಾರ್ವಜನಿಕ ವಲಯದ ಪ್ರಾಧಿಕಾರದೊಂದಿಗೆ ಒಪ್ಪಂದವಾಗಿದೆ. ಅಲ್ಲಿ ಅದು ಉತ್ತಮ ಸಾಮಾಜಿಕ ಫಲಿತಾಂಶಗಳಿಗೆ ಹಣವನ್ನು ಪಾವತಿಸುತ್ತದೆ. ಇತ್ತೀಚೆಗೆ ನಿಧನರಾದ ಇಂದಿರಾ ಜೋಸೆಫ್ ವೆನ್ನಿಯೂರ್ ಅವರು ಏನಾಗಿದ್ದರು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಬ್ರಾಡ್ಕಾಸ್ಟರ್. ಖ್ಯಾತ ಪ್ರಸಾರಕರಾದ ಇಂದಿರಾ ಜೋಸೆಫ್ ವೆನ್ನಿಯೂರ್ ನಿಧನ ಹೊಂದಿದ್ದಾರೆ. ಕೇರಳ ಮೂಲದ ಹಿರಿಯ ಅನುಭವಿ 1949 ತನ್ನ ಇಂಗ್ಲಿಷ್ ಸೇವೆ ಆರಂಭವಾದಾಗ ಟ್ರಾವಂಕೂರ್ ರೇಡಿಯೋದ ಮೊದಲ ಇಂಗ್ಲಿಷ್ ಸುದ್ದಿಯ ಘೋಷಕರಾಗಿದ್ದರು. ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವರು ಉತ್ತಮ ವೃತ್ತಿಯನ್ನು ಹೊಂದಿದ್ದರು. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ, ಫಸ್ಟ್ ಕ್ವಶನ್, ಭಾರತದ ಯಾವ ನಗರವನ್ನು ಯೋಗ ನಗರ ಎಂದು ಕರೆಯಲಾಗುತ್ತದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ರಿಷಿಕೇಶ್. ಸೆಕೆಂಡ್ ಕ್ವಶನ್, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಯಾವ ನಗರದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ತಿರುವನಂತಪುರಂ. ಇಂದಿನ ಪ್ರಶ್ನೆ, ಬಿಲ್ಡರ್ನ ರಾಜಕುಮಾರ ಎಂದು ಯಾರನ್ನು ಕರೆಯಲಾಗುತ್ತದೆ? ಸೆಕೆಂಡ್ ಕ್ವಶನ್,
ಗೋವಾದ ಈಗಿನ ಮುಖ್ಯಮಂತ್ರಿ ಯಾರು?